ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನೆಲ್. ಭಾರತವು ಸಂಸ್ಕೃತಿ, ಪರಂಪರೆ, ಆಹಾರ ವೈವಿಧ್ಯ, ನಂಬಿಕೆಗಳು, ಕಲೆ, ಪ್ರವಾಸಿ ತಾಣಗಳು, ದೇವರು, ಭಕ್ತಿ ಎಲ್ಲದರಲ್ಲೂ ಶ್ರೀಮಂತ ದೇಶವೇ. ಇಂಥ ಶ್ರೀಮಂತಿಕೆಯಲ್ಲಿ ಭಾರತದ ದೇವಾಲಯಗಳು ಹಿಂದೆ ಬಿದ್ದಿಲ್ಲ. ಆಯಾ ದೇವಾಲಯಗಳ ಜನಪ್ರಿಯತೆ, ಭಕ್ತಗಣ, ವಾಸ್ತುಶಿಲ್ಪ, ಪವಾಡಗಳು, ನಂಬಿಕೆಗಳಿಗೆ ಅನುಗುಣವಾಗಿ ಅವುಗಳ ಆದಾಯವೂ ಕೂಡ ಹೆಚ್ಚಾಗಿರುತ್ತದೆ. ಭಕ್ತರ ಅಲ್ಪ ಕಾಣಿಕೆಗಳೇ ಬೃಹತ್ ಸಂಪತ್ತಾಗಿ ಬೆಳೆದು ಹಲವೆಡೆ ದೇವಾಲಯದ ಜೀರ್ಣೋದ್ಧಾರ, ಪ್ರತಿದಿನ ಅನ್ನದಾಸೋಹ, ವಿದ್ಯಾದಾಸೋಹ ಸೇರಿದಂತೆ ಇತರ ಸಮಾಜಮುಖಿ ಕಾರ್ಯಗಳಿಗೆ ಬಳಕೆಯಾಗುತ್ತವೆ. ಭಕ್ತರು ಕಾಣಿಕೆ ಎಂದು ಕೇವಲ ಹಣವಷ್ಟೇ ಅಲ್ಲದೆ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳು, ಸೀರೆ, ಧಾನ್ಯ ಇತ್ಯಾದಿ ವಸ್ತುಗಳನ್ನು ನೀಡುತ್ತಾರೆ. ಅವೆಲ್ಲವೂ ದೇವಾಲಯದ ಟ್ರಸ್ಟ್ ಆಸ್ತಿಯಾಗಿ ಉಳಿಯುತ್ತವೆ. ಹೀಗೆ ವಾರ್ಷಿಕ ಕೋಟಿಗಟ್ಟಲೆ ಸಂಪತ್ತು ಸಂಗ್ರಹವಾಗುತ್ತದೆ. ಅಂತಹ ಭಾರತದ ಅತಿ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕೆಲ ದೇವಾಲಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡುತ್ತೇವೆ. ಇವುಗಳ ಪೈಕಿ ಮೊದಲನೆಯದಾಗಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ದೇಶದಲ್ಲಿಯೇ ಅತಿ ಶ್ರೀಮಂತ ದೇವಾಲಯ. ಸುಮಾರು 20 ಶತಕೋಟಿ ಡಾಲರ್ನಷ್ಟು ಮೊತ್ತದ ಚಿನ್ನ ಇಲ್ಲಿದೆ. ಇಲ್ಲಿನ ಮಹಾವಿಷ್ಣು ದೇವರ ವಿಗ್ರಹವೇ 500 ಕೋಟಿ ರೂಪಾಯಿ ವೆಚ್ಚದ್ದೊಗುತ್ತದೆ. ಇಲ್ಲಿನ ದೇವಾಲಯಗಳ ಆಸ್ತಿಯಲ್ಲಿ ಪ್ರಾಚೀನ ಚಿನ್ನದ ಒಡವೆಗಳು, ಬಂಗಾರದ ಕಿರೀಟಗಳು, ವಜ್ರದಿಂದ ತುಂಬಿದ ಚೀಲಗಳು, ವಜ್ರ ಹಾಗೂ ಇತರೆ ಮತ್ತುರತ್ನ ಅವಳ ಒಡವೆಗಳಿವೆ. ವಿಷ್ಣುವಿನ ವಿಗ್ರಹಕ್ಕೆ ಚಂದ ತಂದುಕೊಟ್ಟಿರುವ ಬಂಗಾರವೇ 18 ಅಡಿ ಉದ್ದವಿದ್ದು ಸುಮಾರು 2.5 ಕೆಜಿಯಷ್ಟು ತೂಕವಿದೆ. ಇದರ ನಂತರದ ಸ್ಥಾನದಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ದೇವಸ್ಥಾನ ಇದೆ. ಕಳೆದ ದಶಕದವರೆಗೂ ತಿರುಪತಿ ದೇಶದ ಶ್ರೀಮಂತ ದೇವಾಲಯ ಎಂದು ನಂಬಲಾಗಿತ್ತು. ಆದರೆ ನಂಬಲಸಾಧ್ಯವಾದ ಆಸ್ತಿ ಪದ್ಮನಾಭ ದೇವಸ್ಥಾನದಲ್ಲಿ ದೊರೆತಿರುವುದು ಇತ್ತೀಚೆಗಷ್ಟೇ ತಿಳಿದು ಬಂದಿದೆ. ಪ್ರತಿದಿನ ಸುಮಾರು 60,000 ಭಕ್ತರು ತಿರುಪತಿಯ ವೆಂಕಟೇಶ್ವರನ ದರ್ಶನಕ್ಕೆ ಆಗಮಿಸುತ್ತಾರೆ. ಈ ವೆಂಕಟೇಶ್ವರನ ಮೂರ್ತಿಯು 1,000 ಕೆಜಿಯ ಚಿನ್ನದ ಆಭರಣಗಳನ್ನು ಹೊತ್ತು ನಿಂತಿದೆ. ಈ ದೇವಾಲಯದ ವಿಶೇಷ ಪ್ರಸಾದ ಲಾಡು ಮಾರಾಟವೊಂದರಿಂದಲೇ ವಾರ್ಷಿಕ $11,00,000 ಆದಾಯ ಬರುತ್ತದೆ. ಪ್ರತಿ ವರ್ಷ 650 ಕೋಟಿ ರೂಪಾಯಿಯಷ್ಟು ಡೊನೇಷನ್ ಕೂಡ ಈ ದೇವಾಲಯಕ್ಕೆ ಬರುತ್ತದೆ. ಇವುಗಳ ನಂತರದ ಸ್ಥಾನದಲ್ಲಿ ಶಿರಡಿಯಲ್ಲಿರುವ ಸಾಯಿಬಾಬಾ ದೇವಾಲಯ ಬರುತ್ತದೆ. ಧರ್ಮ ಯಾವುದೇ ಇರಲಿ, ಭಾರತೀಯರಿಗೆ ಶಿರಡಿ ಸಾಯಿಬಾಬಾನ ಪವಾಡಗಳಲ್ಲಿ ನಂಬಿಕೆ ಹೆಚ್ಚು. ಹಾಗಾಗಿಯೇ ಈ ದೇವಾಲಯಕ್ಕೆ ಬರುವ ಡೊನೇಷನ್ ಕೂಡ ಹೆಚ್ಚು. ದೇಶದ 3ನೇ ಶ್ರೀಮಂತ ದೇವಾಲಯ ಎನಿಸಿಕೊಂಡಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಎಲ್ಲ ಧರ್ಮೀಯರು ಭೇಟಿ ನೀಡುತ್ತಾರೆ. ದೇವಾಲಯದಲ್ಲಿ 32 ಕೋಟಿ ರೂಪಾಯಿ ಮೊತ್ತಕ್ಕೂ ಹೆಚ್ಚಿನ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳಿವೆ. ಪ್ರತಿ ವರ್ಷ ಸುಮಾರು 360 ಕೋಟಿ ರೂಪಾಯಿಗಳಷ್ಟು ಕಾಣಿಕೆ ದೇವಾಲಯಕ್ಕೆ ಸಲ್ಲುತ್ತದೆ. ಇವುಗಳ ನಂತರದ ಸ್ಥಾನದಲ್ಲಿ ಜಮ್ಮುವಿನ ವೈಷ್ಣೋದೇವಿ ದೇವಾಲಯವಿದೆ. ದೇಶದ ಅತಿ ಪುರಾತನ ದೇವಾಲಯಗಳಲ್ಲೊಂದಾಗಿರುವ ವೈಷ್ಣೋದೇವಿಗೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ. ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಕೇಂದ್ರ ಬಿಂದುವಿನಂತಿರುವ ಈ ದೇವಾಲಯಕ್ಕೆ ವಾರ್ಷಿಕ 500 ಕೋಟಿಯಷ್ಟು ಆದಾಯ ಭಕ್ತರಿಂದಲೇ ಬರುತ್ತದೆ. ಪ್ರತಿ ವರ್ಷ ಸುಮಾರು 80 ಲಕ್ಷ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ತಿರುಪತಿಯ ನಂತರ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಾಲಯ ಇದು ಎಂದು ಗುರುತಿಸಿಕೊಂಡಿದೆ. ಇವುಗಳ ಜೊತೆಗೆ ಮುಂಬೈನಲ್ಲಿರುವ ಸಿದ್ಧಿವಿನಾಯಕ ದೇವಾಲಯ ಕೂಡ ಇದೆ. ಈ ದೇವಾಲಯದಲ್ಲಿ ಕಪ್ಪು ಶಿಲೆಯ ಗಣೇಶನ ವಿಗ್ರಹವಿದ್ದು ಇದು ಸುಮಾರು 200 ವರ್ಷಗಳಷ್ಟು ಪುರಾತನವಾಗಿದೆ. 1990ರಲ್ಲಿ 6 ಮಹಡಿ ಕಟ್ಟಡವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿದಿನ 25,000 ರಿಂದ 2 ಲಕ್ಷದವರೆಗೂ ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯದ ವಾರ್ಷಿಕ ಆದಾಯ 48 ಕೋಟಿಯಿಂದ 125 ಕೋಟಿಯಷ್ಟು ಇದೆ. ಇಲ್ಲಿನ ಮುಖ್ಯ ದೇವಾಲಯದ ಗುಮ್ಮಟಕ್ಕೆ 3.5 ಕೆಜಿಯ ಬಂಗಾರದ ಕೋಟ್ ಮಾಡಿಸಲಾಗಿದೆ. ಈ ಪಟ್ಟಿಯಲ್ಲಿ ಕೊನೆಯದಾಗಿ ಇರುವ ದೇವಸ್ಥಾನವೆಂದರೆ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್. ಸಿಖ್ ಸಮುದಾಯದ ಅತಿ ಪ್ರಮುಖವಾದ ಹಾಗೂ ಅಷ್ಟೇ ಜನಪ್ರಿಯವಾದ ದೇವಾಲಯ ಹರ್ಮಂದಿರ್ ಸಾಹಿಬ್ ಅಥವಾ ಅಮೃತಸರದ ಗೋಲ್ಡನ್ ಟೆಂಪಲ್. ಇದು ಅತ್ಯುತ್ಕೃಷ್ಟ ವಾಸ್ತುಶಿಲ್ಪ ಹಾಗೂ ಚಿನ್ನ ಬೆಳ್ಳಿಯ ಬಣ್ಣದ ಅಲಂಕಾರದಿಂದಾಗಿ ಎಲ್ಲರ ಕಣ್ಮನ ಸೆಳೆಯುತ್ತದೆ. ಇಂಡೋ ಇಸ್ಲಾಮಿಕ್ ಹಾಗೂ ಇಂಡೋ ಯುರೋಪಿಯನ್ ಶೈಲಿ ದೇವಾಲಯಕ್ಕೆ ವಿಶಿಷ್ಟ ಆಕರ್ಷಣೆ ತಂದಿದೆ. ಪ್ರತಿದಿನ ಇಲ್ಲಿಗೆ ಸುಮಾರು 40,000 ಭಕ್ತರು ಆಗಮಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ. ನಮ್ಮ ಭಾರತ ದೇಶದಲ್ಲಿ ಇವುಗಳ ಜೊತೆಗೆ ಅದೆಷ್ಟೋ ಶ್ರೀಮಂತ ದೇವಸ್ಥಾನಗಳಿವೆ. ಅವುಗಳಲ್ಲಿ ನಮಗೆ ಕಾಣದ ಅಗಾಧ ಸಂಪತ್ತು ಕೂಡ ಅಡಗಿದೆ.
ಅವುಗಳನ್ನು ನಮ್ಮಿಂದ ಇಂದಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.